ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಗೋಕುಲ ವ್ಲಾಗ್ಸ್ ಇನ್ ಕನ್ನಡ ನಾನು ಪಲ್ಲವಿ ನಾನು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಇದೊಂದು ಈಜಿ ರೆಸಿಪಿ ಸಾಮಾನ್ಯವಾಗಿ ನಾವೆಲ್ಲರೂ ಹೋಟೆಲ್ ನಲ್ಲಿ ಇಷ್ಟಪಟ್ಟು ರವೆ ದೋಸೆನ ತಿಂತೀವಿ ಸೋ ಮನೆಯಲ್ಲೇ ಈಜಿಯಾಗಿ ರವೆ ದೋಸೆನ ಹೇಗೆ ಮಾಡ್ಕೊಳ್ಳಬಹುದು ಅನ್ನೋದನ್ನ ನಾನು ಇವತ್ತು ತೋರಿಸ್ತಾ ಇದೀನಿ ಹಾಗೆ ನಾನು ಇಲ್ಲಿ 1 ಕಪ್ ಅಷ್ಟು ರವೆನ ತಗೊಂಡಿದೀನಿ ಯಾವ ರವೆ ಆದರೂ ಆಗುತ್ತೆ ಹಾಗೆ ಅರ್ಧ ಕಪ್ ಅಷ್ಟು ಅಕ್ಕಿ ಹಿಟ್ಟು ಕಾಲ್ ಕಪ್ ಅಷ್ಟು ಮೈದಾ ಹಿಟ್ಟನ್ನ ತಗೊಂಡಿದೀನಿ ಹಾಗೆ ಇಲ್ಲಿ ಕರ್ಬೇವು ಸೊಪ್ಪು ಮತ್ತೆ ಕೊತ್ತಂಬರಿ ಹಸಿಮೆಣಸು ಮತ್ತೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡು ಈ ಹಿಟ್ಟುಗಳನ್ನೆಲ್ಲ ಅದಕ್ಕೆ ಹಾಕೊಳ್ತಾ ಇದೀನಿ ರವೆ ಹಾಗೆ ಅಕ್ಕಿ ಹಿಟ್ಟು ಮತ್ತೆ ಮೈದಾ ಹಿಟ್ಟನ್ನ ಹಾಕೊಂಡಿದೀನಿ ನಂತರ ಕಟ್ ಮಾಡಿ ಇಟ್ಕೊಂಡಂತ ಹಸಿಮೆಣಸು ಕೊತ್ತಂಬರಿ ಕರಿಬೇವು ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀನಿ 1 ಸ್ಪೂನ್ ಅಷ್ಟು ಜೀರಿಗೆನ ತಗೊಂಡಿದೀನಿ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ನಂತರ ನೀರನ್ನ ಸೇರಿಸ್ಕೊಳ್ತಾ ಇದೀನಿ ತುಂಬಾ ಗಟ್ಟಿಯಾಗಿನೂ ಇರಬಾರದು ಹಾಗೆ ತುಂಬಾ ನೀರಾಗೂ ಇರಬಾರದು ನೀರನ್ನ ನೋಡಿಕೊಂಡು ಸೇರಿಸ್ಕೊಳ್ತಾ ಇದೀನಿ ಈಗ ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಡ್ತಾ ಇದೀನಿ ಈಗ ಹಿಟ್ಟು ರೆಡಿ ಆಗಿದೆ ರವೆ ಹಾಕಿರೋದ್ರಿಂದ ಅದು ಚೆನ್ನಾಗಿ ಅರಳಿಕೊಂಡಿರುತ್ತೆ ಹಾಗೆ ತವಾನು ಕೂಡ ನಾನು ಇಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಹಿಟ್ಟು ತುಂಬಾ ಗಟ್ಟಿಯಾಗಿದ್ರೆ ನೀರನ್ನ ನೋಡಿ ಸೇರಿಸ್ಕೊಳ್ಳಬೇಕು ಹಾಗೆ ತವಾ ಕೂಡ ಚೆನ್ನಾಗಿ ಕಾದಿದೆ ನನಗೆ ದೋಸೆನ ರೆಡಿ ಮಾಡ್ಕೊಳ್ತಾ ಇದೀನಿ ಈ ದೋಸೆ ಸ್ವಲ್ಪ ಗರಿ ಗರಿ ಆದ್ರೆ ಚೆನ್ನಾಗಿರುತ್ತೆ ಸೋ ಬೇಕಾದ್ರೆ ಎರಡು ಸೈಡ್ ಸಹ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳಬಹುದು ಹಾಗೆ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸೋದ್ರಿಂದ ದೋಸೆ ತುಂಬಾ ಗರಿ ಗರಿ ಆಗಿ ಬರುತ್ತೆ ಈಗ ಗರಿ ಗರಿಯಾದಂತಹ ದೋಸೆ ರೆಡಿಯಾಗಿದೆ